ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನೀನು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ತಿಂಗಳು ಬಂದು ನಿಮಗೆ ಡಿಲಿವರಿ ಇದೆ. ಸೊ ಈಗ ಬಂದು 8 ಮಂತಲ್ಲಿ ನಡೀತಾ ಇದೆ, ಕೆಲವ್ರಿಗೆ 9th ಬಿದ್ದಿದೆ, ಫೆಬ್ರವರಿ ಎಂಡಿಂಗ್ ಇದೆ, ನಮಗೆ ಡೇಟ್ ಇದೆ ನೆಕ್ಸ್ಟು ಫೆಬ್ರವರಿ ಮಾರ್ಚ್ ಈ ಥರ ಇದೆ. ಸೊ ನಾವು ಬಂದು ಹೇಗಿರಬೇಕು ಅಂತ ಕೇಳೋರಿಗೆ, ಸೊ 9 ಮಂತ್ ಸ್ಪೆಷಲಾಗಿ ಹೇಳಬೇಕು ಅಂದರೆ 9 ಮಂತ್ ಪ್ರೆಗ್ನೆನ್ಸಿಗೆ ಸೊ ಎಷ್ಟು ಮಟ್ಟಿಗೆ ಹುಷಾರಾಗಿರ್ಬೇಕಾಗತ್ತೆ, ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ, ಮತ್ತು ಯಾವ್ಯಾವ ಥರ ನಿಮಗೆ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಸೊ ನೋವು ಯಾವ ರೀತಿ ಬರೋದಕ್ಕೆ ಶುರು ಆಗುತ್ತೆ, ಯಾವ ರೀತಿ ಫುಡ್ ಇರಬೇಕು, ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ. ಸೊ ಫಸ್ಟು ನಿಮಗೆ 9 ಮಂತ್ಗೆ ಬಿದ್ದಿದೆ ಅಂತಂದರೆ ನಿಮಗೆ 32 ವೀಕ್ಸ್ ಬಂದು ಫುಲ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಫುಲ್ ಕಂಪ್ಲೀಟ್ ಆಗಿ 33 ವೀಕ್ಸಲ್ಲಿ ನಿಮಗೆ ನಡೀತಾ ಇದೆ ಅಂದರೆ 9 ಮಂತ್ ಸ್ಟಾರ್ಟ್ ಅಂತ. ಸೊ 33 ಮಂತ್ಸ್ ಅಂತ ಬಿದ್ದ ಮೇಲೆ ನಿಮಗೆ ಬಾಡಿಯಲ್ಲಿ ತುಂಬಾ ಚೇಂಜಸ್ ಶುರು ಆಗುತ್ತೆ. ಸೊ ಹೊಟ್ಟೆ ಬಂದು ಜಗ್ಗೋದಕ್ಕೆ ಶುರು ಆಗುತ್ತೆ. ಮೊದಲನೇ ಟಿಪ್ ಬಂದು ಹೊಟ್ಟೆ ಬಂದು ಲೈಟಾಗಿ ಕೆಳಗಡೆ ಹಾಗೆಯೇ ಬಾಗೋದಕ್ಕೆ ಶುರು ಆಗುತ್ತೆ, ನಿಮಗೆ ಫೀಲ್ ಗೊತ್ತಾಗುತ್ತೆ. ಸೊ 7 ಮಂತಲ್ಲಿ ಹೊಟ್ಟೆ ಸ್ವಲ್ಪ ನಿಮಗೆ ಮುಟ್ಕೊಂಡ್ರೆ ಸ್ಟ್ರೈಟ್ ಆಗಿರ್ತಾ ಇತ್ತು, ಬಟ್ 8 ಕಂಪ್ಲೀಟ್ ಆಗಿ 9 ಮಂತಲ್ಲಿ ನಡೆಯುವಾಗ ಹೊಟ್ಟೆ ಬಂದು ಡೌನ್ ಬರೋದನ್ನ ನೀವು ಫೀಲ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೇನು ಸಿಂಪ್ಟಮ್ ಆಗಬಹುದಪ್ಪ ಅಂತಂದ್ರೆ ಖಾಲಿ ನೂತ ಸ್ವಲ್ಪ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಹೆದರ್ಕೋಬಾರ್ದು ಆ ಟೈಮಲ್ಲಿ, ಮತ್ತೆ ಆಯಾಸ ಇರುತ್ತೆ, ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ ಅಂತಂದ್ರೆ ಸ್ವಲ್ಪ ಕುತ್ಕೋಬೇಕು, ಮಲ್ಕೋಬೇಕಪ್ಪ, ನಮ್ ಕೈಲಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ, ತೊಡೆಗಳು ಅದರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕಾನ್ಸ್ಟಿಪೇಷನ್ ಸಿಕ್ಕಾಪಟ್ಟೆ ಇರುತ್ತೆ, ನಿಮಗೆ ಬಂದು ಸರಿಯಾದ ರೀತಿಯಲ್ಲಿ ಮಲವಿಸರ್ಜನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಷ್ಟರ ಮಟ್ಟಿಗೆ ಪ್ರೆಷರ್ ಇರುತ್ತೆ. ಸೊ ಮಗುವಿನ ಒಂದು ಪ್ರೆಷರ್, ಯುಟ್ರಸ್ ಬೆಳವಣಿಗೆ ಎಕ್ಸ್ಪ್ಯಾಂಡ್ ಆಗಿರುವಂಥ ಪ್ರೆಷರ್ ಬಂದು ನಿಮಗೆ ಡೌನ್ ಪೊಸಿಷನಲ್ಲಿ ಬೀಳೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದು ಕಾಮನ್. ಡೈಜೆಸ್ಟಿವ್ ಸಿಸ್ಟಮ್ ಬಂದು ನಿಮಗೆ ಸ್ವಲ್ಪ ಕಮ್ಮಿನೇ ಇರುತ್ತೆ. ಸೊ ಏನೇ ಊಟ ಮಾಡಿದ್ರೂ ಎದೆ ಉರಿ ಬರೋದು, ನೆತ್ತಿಗೆಕ್ಕದು, ಮತ್ತು ಬಂದು ಯಾವಾಗಲೂ ಎದೆಯಲ್ಲಿ ಒಂಥರ ಉಳಿ ಉಳಿ ತೆಗು ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಇದಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಯಾವಾಗಲೂ ಡೆಫಿನೆಟ್ ಆಗಿ ಬಿಸಿನೀರನ್ನು ತಗೊಳ್ಳಿ. ಬಿಸಿನೀರು ಡೈಲಿ ನೀವು ಬಿಸಿನೀರು ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 9 ಮಂತಲ್ಲಿ ಇನ್ನೇನೇನಪ್ಪ ಚೇಂಜಸ್ ಆಗುತ್ತೆ ಅಂದರೆ ಫೇಸ್ ಬಂದು ಸ್ವಲ್ಪ ಬುಡ್ಡಾಗೋದಕ್ಕೆ ಶುರು ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆಯ ಒಂದು ಕಾಮನ್, ಬಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಚೆನ್ನಾಗಿರ್ತೀರಾ, ಬುಡ್ಡಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತೀರಾ, ಕೆಲವರು ಡಾರ್ಕ್ ಆಗ್ತೀರಾ, ಕೆಲವರು ಬಂದು ಬ್ರೈಟ್ ಆಗಿರ್ತೀರಾ. ಸೊ ಅದೆಲ್ಲ ಏನು ತೊಂದರೆ ಇಲ್ಲ. ಸೊ ಅದೆಲ್ಲೂ ಕಾಮನ್ ಆಗಿ ನಡೆಯುವಂಥ ವೇರಿಯೇಷನ್ಸ್. ಆ್ಯಂಡ್ ನೆಕ್ಸ್ಟ್ ಇನ್ನೇನಪ್ಪ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ ಅಂತಂದರೆ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಬಂದು ಒಂದು ರೀತಿ ಹೇಗಿರುತ್ತೆ ಅಂದರೆ ನೈಟ್ ಮಲಗಿರ್ತೀರಾ, ಸೊ ಸಡನ್ನಾಗಿ ನಿಮಗೆ ಎಚ್ಚರಿಕೆ ಆಗುತ್ತೆ, ಆವಾಗ ಒಂದು ಸ್ವಲ್ಪ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಇದು ಯಾಕಾಗುತ್ತೆ ಅಂತಂದರೆ ಮಗು ಮಲಗಿರುತ್ತೆ, ಮಗು ಡೌನ್ ಪೊಸಿಷನ್ಗೆ ಬರ್ತಾ 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 ನಿಮಗೆ ಅದೊಂದು ವೇರಿಯೇಷನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಬಟ್ 9 ಮಂತಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ಮು 7 ಮಂತ್ 8 ಮಂತ್ಗಿಂತ ಜಾಸ್ತಿ ಇರೋದಿಲ್ಲ. ಸೊ 7 8 ಮಂತಲ್ಲಿ ಜಾಸ್ತಿ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಮಗು ಮೇಲೆ ಇರೋದ್ರಿಂದ ನಿಮಗೆ ಲಂಗ್ಸ್ಗೆಲ್ಲೂ ಒಂದು ಸ್ವಲ್ಪ ಪ್ರೆಷರ್ ಹಾಕ್ತಾಗಿರುತ್ತೆ ಮಲಗಿದಾಗ, ಸ್ವಲ್ಪ ಮಗು ಮೇಲಕ್ಕೆ ಬಂದಾಗಿರುತ್ತೆ. ಬಟ್ 9 ಮಂತಲ್ಲಿ ಒಂದು ಸ್ವಲ್ಪ ಕೆಳಗಡೆ ಬರೋ ಟೈಮ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಬಂದು ಅಷ್ಟಾಗಿ ಇರೋದಿಲ್ಲ. ಸೊ ಅದು ಬಂದು ಕಾಮನ್ ಆಗಿ ಆಗುವಂಥ ಪ್ರಾಬ್ಲಮ್. ಮತ್ತು ನಿದ್ದೆ ಕೂಡ ಕಮ್ಮಿನೇ ಇರುತ್ತೆ, ಮಗುವಿನ ಕಿಕ್ಸ್ ಇರುತ್ತೆ. ಕೆಲವ್ರಿಗೆ ಬಂದು ಬ್ರೀಚ್ ಪೋರ್ಷನಲ್ಲಿ ಇತ್ತು ಅಂತಂದರೆ ಪಾಪು ನಿಮಗೆ ಡೌನಲ್ಲಿ ಅಂದರೆ ಅಡಿಭಾಗದ ಹೋಟೆಲ್ ಬಂದು ನಿಮಗೆ ಕಿಕ್ಸ್ ಜಾಸ್ತಿ ಇರುತ್ತೆ. ಒಂದು ವೇಳೆ ಏನಾದರೂ ಮಗು ಹೊಟ್ಟೆ ತಲೆ ಬಂದು ಕೆಳಗಡೆ ಇದೆ, ಹೊಟ್ಟೆ ಕಾಲೆಲ್ಲ ಮೇಲೆ ಇದೆ ಹೊಟ್ಟೆ ಹತ್ರ ಅಂತಂದರೆ ಅದು ಬಂದು ಸೆಫೆರಿಕ್ ಪೊಸಿಷನ್ ಇರುತ್ತೆ. ಸೊ ಮಗು ಬಂದಾಗ ನಿಮಗೆ ಜಾಸ್ತಿ ಕಿಕ್ಸ್ ಬಂದು ಚೆಸ್ಟ್ ಕೆಳಗಡೆ ಬಂದು ಕಿಕ್ಸ್ ಜಾಸ್ತಿ ಗೊತ್ತಾಗ್ತಾ ಇರುತ್ತೆ. ಮಗುವಿನ ಹಾರ್ಟ್ ಬೀಟ್ ಫೀಲ್ ಬಂದು ನಿಮಗೆ ಡೌನ್ ಆಗಿ ನೀವು ಫೀಲ್ ಮಾಡ್ತೀರಾ, ಡೌನಲ್ಲಿದೆ ಅಂತ. ಸೊ ಇದೆಲ್ಲನೂ 9 ಮಂತಲ್ಲಿ ಆಗುವಂತಹ ಕಾಮನ್ ಪ್ರಾಬ್ಲಮ್ಸ್. ಆ್ಯಂಡ್ ನೆಕ್ಸ್ಟು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ತುಂಬ ಹೆಚ್ಚಾಗಿ ನೀರು ಕುಡಿಬೇಕು, ಮತ್ತು ಬಂದು ಮಜ್ಜಿಗೆ ತೊಗೋಬೇಕು, ಎಳ್ನೀರು ತೊಗೋಬೇಕು, ಜಾಸ್ತಿ ಫ್ರೂಟ್ ಜ್ಯೂಸಸ್ ತೊಗೋಬೋದು. ಸ್ಟೇಷನಲ್ ಡಯಾಬಿಟೀಸ್ ಇದ್ದರೆ ಫ್ರೂಟ್ ಆಗಿ ತೊಗೊಳ್ಳಿ. ಗೆಸ್ಟೇಷನಲ್ ಡಯಾಬಿಟೀಸ್ ನಮ್ಗೆ ಇಲ್ಲ ಅನ್ನೋರು ಬಂದು ಜ್ಯೂಸಾಗಿ ನೀವು ಫ್ರೂಟ್ಸನ್ನು ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಹೆಚ್ಚಾಗಿ ನೀರು ಕುಡಿಬೇಕು, ದಿವಸಕ್ಕೆ 2-3 ಲೀಟರ್ ನೀರು ಸಾಕು. ಜಾಸ್ತಿ ಕುಡಿಯೋಕೆ ಹೋಗ್ಬೇಡಿ, 2-3 ಲೀಟ್ರ್ ಬಂದು ಲಿಮಿಟ್. ಸೊ ಜಾಸ್ತಿ ಕುಡಿದಾಗ ಏನಾಗುತ್ತೆ ಅಂದರೆ ಯೂರಿನ್ ಬರ್ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೈಟು ಅಷ್ಟೇ, ಮಲಗೋದಕ್ಕೂ ಮುಂಚೆ ನೀರು ಕುಡಿದ್ಬಿಟ್ಟು ವಾಕ್ ಮಾಡಿ ಮಲ್ಕೊಳ್ಳೋದನ್ನು ರೂಢಿ ಮಾಡಿ ಆದಷ್ಟು ಲೆಫ್ಟ್ ಸೈಡ್ಗೆ ಮಲ್ಕೊಳ್ಳಿ. ಸ್ಟ್ರೈಟ್ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಮಲ್ಕೋಬೇಕು ಅನ್ಸಿದ್ರೆ ಸ್ವಲ್ಪ ಮಲಗಿ, ರೈಟ್ ಮಲಗಿ. ಜಾಸ್ತಿ ಗೊತ್ತು ಆದಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು. ನೀವು ಒಂದು 70% ಆದರೂ ಲೆಫ್ಟ್ ಸೈಡ್ ಮಲ್ಕೊಂಡ್ರೆ ಇನ್ನು ಮಿಕ್ಕಿದ ಪರ್ಸೆಂಟೇಜ್ ಬಂದು ನೀವು ರೈಟೋ ಸೈಡ್ ಮಲ್ಕೊಳ್ಳೋದು ಆ ರೀತಿ, ಅಂದರೆ ರೈಟಾಗಿ ಮತ್ತು ಸ್ಟ್ರೈಟಾಗಿ ಮಲ್ಕೊಳ್ಳೋದು ನೀವು ರೂಢಿ ಮಾಡ್ಕೋಬೋದು.
ಆ್ಯಂಡ್ ನೆಕ್ಸ್ಟ್ ಈ ಟೈಮಲ್ಲಿ ಇನ್ನೂ ಏನೇನು ಆಗಬಹುದು ಅಂತಂದರೆ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ. ಸೊ ಹೊಟ್ಟೆ ಬಿಗಿತಾ ಬಿಗಿತಾ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ತುಂಬಾ ಇರುತ್ತೆ, ನವೆ ಆಗ್ತಾ ಇರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ನ ಬಂದು ಕೆರ್ಕೋಬೇಕು ಅನ್ಸುತ್ತೆ. ಸೊ ಆ ಥರ ಎಲ್ಲ ಮಾಡುವಾಗ ನಿಮಗೆ ಪೇಯ್ನ್ ಆಗುತ್ತೆ, ಜೊತೆಗೆ ನರ ಕೂಡ ಸ್ವಲ್ಪ ಈಚೆ ಕಾಣಿಸೋಕೆ ಶುರು ಆಗುತ್ತೆ, ಬ್ಲಡ್ ಎಲ್ಲ ಬಂದ್ಬಿಡುತ್ತೆ. ಸೊ ಆ ರೀತಿ ಮಾಡೋಕೆ ಹೋಗಬೇಡಿ. ಆ ರೀತಿ ಸ್ಟ್ರೆಚ್ ಮಾರ್ಕ್ಸ್ ನಿಮಗಿದೆ, ತುಂಬ ನವೆ ಆಗ್ತಾ ಇದೆ ಅಂತಂದರೆ ನೀವು ಬಂದು ಒಂದು ಸ್ವಲ್ಪ ಅಲೋವೆರಾ ಜೆಲ್ ಆ್ಯಡ್ ಮಾಡೋದು ಅಪ್ಲೈ ಮಾಡೋದು, ಆಯಿಲ್ ಅಂದರೆ ನೀಮ್ ಆಯಿಲ್ ಅಪ್ಲೈ ಮಾಡೋದು, ಇಲ್ಲ ನೀಮ್ ಪೇಸ್ಟ್ ಬೇವಿನ ಎಲೆ ಸೊಪ್ಪಿನ ರಸನ ಹಾಕೋದು, ಈ ರೀತಿ ಮಾಡಿ. ಒಂದು ವೇಳೆ ಇಲ್ಲ ಕಮ್ಮಿ ಆಗ್ತಾ ಇಲ್ಲ ಅಂದರೆ ನೀವು ಹಾಸ್ಪಿಟ್ಲ್ ತೋರಿಸ್ಕೊಂಡಾಗ ಡಾಕ್ಟರ್ಸ್ ಬಂದು ಅದಕ್ಕೆ ಅಂತಲೇ ಸಜೆಸ್ಟ್ ಮಾಡ್ತಾರೆ ನಿಮಗೆ ಕ್ರೀಮ್ಸ್. ಸೊ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅದರ ನವೆ ಒಂಥರ ಕೆರೆತ ಅವೆಲ್ಲನೂ ಕಮ್ಮಿ ಆಗುತ್ತೆ, ಗಾಯ ಕೂಡ ಆಗುತ್ತೆ. ಜಾಸ್ತಿ ಜೋರಾಗೆಲ್ಲ ಕೆರ್ಕೊಳಕ್ಕೆ ಹೋಗಬಾರ್ದು. ಆ್ಯಂಡ್ ನೆಕ್ಸ್ಟ್ ಕಾಲಿನ ಉತ್ತ, ಇದು ಬಂದು ಎಡಿಮಾ ಪ್ರಾಬ್ಲಮ್. ಇದು ಬಂದು ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ. ಬಿಸಿನೀರಲ್ಲಿ ಕಾಲನ್ನು ಡಿಪ್ ಮಾಡೋದಾಗ್ಬೋದು, ಇಲ್ಲ ತಲೆದಿಂಬನ್ನು ಕಾಲಿನ ಒಂದು ಮೊಣಕಾಲುಗಳ ಕೆಳಗಡೆ ಭಾಗದಲ್ಲಿ ನೀವು ಇಟ್ಕೊಂಡು ಮಲಗೋದಾಗ್ಬೋದು, ಅಂದರೆ ಕಾಲನ್ನ ಒಂದು ಸ್ವಲ್ಪ ಓರೆ ಮೇಲೆ ಮುಖವಾಗಿ ಮಾಡ್ಕೊಂಡು ಮಲಗೋದ್ರಿಂದ ಕೂಡ ನಿಮಗೆ ಕಾಲಿನ ಉತ್ತ ಬಂದು ಕಮ್ಮಿ ಆಗುತ್ತೆ. ಸೊ ಕಾಲಿನ ಉತ್ತ ಬಂತು ಅಂತೆಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ, ಇದು ಕಾಮನ್ ಪ್ರಾಬ್ಲಮ್. ಇದಾಗೋದಕ್ಕೆ ಏನು ತೊಂದರೆ ಅಂದರೆ ಎಕ್ಸೆಸ್ ಆಫ್ ವಾಟರ್ ಬಂದು ಬಾಡಿಯಲ್ಲಿ ಸ್ಟಾಕ್ ಆಗೋವಾಗ ಕಾಲಲ್ಲಿ ಹೋಗಿ ಸ್ಟಾಕ್ ಆಗುತ್ತೆ. ಅದಕ್ಕೆ ಅಂತ ನೀರು ಜಾಸ್ತಿ ಇದೆ ಬಾಡಿಯಲ್ಲಿ ಅಂತ ನೀರು ಕುಡಿಯೋದು ಕಮ್ಮಿ ಮಾಡಬಾರ್ದು, ನೀರು ಕುಡಿಬೇಕು. ಆ್ಯಂಡ್ ನೆಕ್ಸ್ಟು ಹೈ ಬಿ ಪಿ ಇರೋರಿಗೂ ಕೂಡ ಕಾಲು ಊತ ಇರುತ್ತೆ, ಮುಖ ಎಲ್ಲ ಜಾಸ್ತಿ ಊತ ಇರುತ್ತೆ. ಐ ಬಿ ಪಿ ಇರೋರು ಬಂದು ನಿಮಗೆ ಟ್ರೀಟ್ಮೆಂಟ್ಸ್ ಡಾಕ್ಟರ್ಸ್ ಕೊಟ್ಟಿರ್ತಾರೆ ಪ್ರೆಗ್ನೆನ್ಸಲ್ಲಿ, ಸೊ ನೀವು ಅದನ್ನು ಫಾಲೋ ಮಾಡಿದ್ರೆ ಅಷ್ಟೇ ಸಾಕು. ಊಟದಲ್ಲಿ ಜಾಸ್ತಿ ಉಪ್ಪು ಖಾರ ಹೆಚ್ಚಾಗಿ ಬಳಸದೆ ಸಿಂಪಲ್ಲಾಗಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತೊಗೊಂಡು ಗ್ರೀನ್ ವೆಜಿಟೇಬಲ್ಸ್ ತೊಗೊಂಡ್ರೆ ಹೈ ಬಿ ಪಿ ಬಂದು ಕಂಟ್ರೋಲ್ ಆಗುತ್ತೆ. ಸೊ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದು, ಡಿಪ್ರೆಷನ್ ಕಮ್ಮಿ ಮಾಡ್ಕೊಳ್ಳೋದು ಇಂಥವೆಲ್ಲ ಮಾಡಬೇಕಾಗುತ್ತೆ 9 ಮಂತಲ್ಲಿ. ಆ್ಯಂಡ್ ನೆಕ್ಸ್ಟ್ 9 ಮಂತಲ್ಲಿ ಮಾನಸಿಕ ದೈಹಿಕವಾಗಿ ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಮಾನಸಿಕವಾಗಿ ನಿಮಗೆ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಅದು ಹೇಳ್ತೀನಿ. ಇನ್ನೂ ನೆಕ್ಸ್ಟು ಬೆನ್ನೋವು, ಸೊಂಟ ನೋವು, ಕಾಲು ನೋವು ಎಲ್ಲಾನು ಬರುತ್ತೆ. ಸೊ ಮಗುವಿನ ಎಲ್ಲ ತೂಕವನ್ನು ನಿಮ್ಮ ಸ್ಪೈನಲ್ ಕಾರ್ಡ್ ಬಂದು ಬಂದು ಹಿಡ್ಕೊಳ್ಳೋದು. ಸೊ ಹಾಗಾಗಿ ಅದು ಬಂದು ಅದು ಸ್ಪೈನಲ್ ಕಾರ್ಡ್ಗೆ ಎಕ್ಸ್ಟ್ರಾ ಸ್ಟ್ರೆಂತ್ ಬೇಕು, ಹಾಗಾಗಿ ಕಾಲಿನ ಸೂಪು ಅಂಥವೆಲ್ಲ ತಗೊಳ್ಳಿ. ಊಟ ಹೇಗಿರಬೇಕು ಅಂತಲೂ ಹೇಳ್ತೀನಿ. ಸೊ ಸೊಂಟ ನೋವು, ಬೆನ್ನು ನೋವು ಇದೆಲ್ಲ ಕಾಮನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಕ್ಯಾಲ್ಶಿಯಂ ಜಾಸ್ತಿ ಇರೋ ಫುಡ್ಗಳನ್ನು ತಗೊಳ್ಳಿ, ಸೊಪ್ಪು ತರಕಾರಿ ಜಾಸ್ತಿ ತಗೊಳ್ಳಿ, ನಾನ್ ವೆಜ್ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಮೊಟ್ಟೆ, ಡೈಲಿ ಒಂದೊಂದು ಮೊಟ್ಟೆ ತಗೊಳ್ಳೋದ್ರಿಂದ ಪ್ರೋಟೀನ್ ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಡಿ ಕೂಡ ಸಿಗುತ್ತೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ಟೈಮಲ್ಲಿ ಚೆನ್ನಾಗಿ ಜೀರ್ಣ ಆಗೋ ಫುಡ್ ತಗೋಬೇಕು, ಜಾಸ್ತಿ ಗಟ್ಟಿ ಪದಾರ್ಥ ಅಂತವೆಲ್ಲ ತೊಗೋಬೇಡಿ, ಚೆನ್ನಾಗಿ ಕುಕ್ ಆಗಿರಬೇಕು, ಚೆನ್ನಾಗಿ ಮೆತ್ತಗಿರಬೇಕು, ಆ ಥರ ಊಟ ತೊಗೊಳ್ಳಿ, ನೀರು ಚೆನ್ನಾಗಿ ಕುಡೀರಿ, ಅಷ್ಟು ಸಾಕು. ಬಿಸಿನೀರು ಕುಡಿದು ಮತ್ತೆ ಬಂದು ಜ್ಯೂಸಸ್ ತೊಗೊಳ್ಳೋವಾಗ ನಿಮಗೆ ಹೆಲ್ದಿಯಾಗೇ ಇರುತ್ತೆ, ಕಾನ್ಸ್ಟಿಪೇಷನ್ ಏನಂತ ಅಷ್ಟೆಲ್ಲ ಆಗೋದಿಲ್ಲ. ಹೆಚ್ಚಾಗಿ ಉಪ್ಪಿನಕಾಯಿ ಅಂಥವೆಲ್ಲ ಬಳಸಬೇಡಿ, ಮತ್ತೆ ಬಂದು ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ಮಲವಿಸರ್ಜನೆ ಮಾಡುವಾಗ. ಸೊ ಹಾಗಾಗಿ ಖಾರ ಜಾಸ್ತಿ ಬಳಸಬಾರ್ದು. ಈ ಆಲೂಗಡ್ಡೆ, ಈ ಗೆಣಸು, ವಾಯು ಕೊಡುವಂಥ ವಿಷಯ, ಮತ್ತು ಈ ಏನಂದರೆ ಹಲಸಿನ ಹಣ್ಣು ಅಂಥವೆಲ್ಲ, ಮತ್ತು ಹಸಿಮೆಣಸಿನ್ಕಾಯಿ, ಈ ಬದನೆಕಾಯಿ ಇಂಥವೆಲ್ಲನೂ ಗ್ಯಾಸ್ಟ್ರಿಕ್ ಮತ್ತು ಅಲರ್ಜಿ ಕೊಡುತ್ತೆ. ಸೊ ಅಂಥವನ್ನೆಲ್ಲ ನೀವು ಬಂದು ಅವಾಯ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಈ ಟೈಮಲ್ಲಿ ಏನು ಮಾಡಬಾರ್ದು ಅಂದರೆ ತೂಕ ಜಾಸ್ತಿ ಎತ್ತಬಾರ್ದು, ತುಂಬ ಮಲಗಬಾರ್ದು. ಬೆಳಗ್ಗೆ ಟೈಮೆಲ್ಲ ಮಲಗೋದು, ನೈಟೆಲ್ಲ ಮಲಗೋದು ಮಾಡಿದ್ರೆ ಓವರ್ ವೆಯ್ಟ್ ಆಗುತ್ತೆ ನಿಮಗೆ. ಆ್ಯಕ್ಟಿವಾಗಿರಿ, ನೈಟ್ ಮಲಗಿದ್ರೆ ಸಾಕು, ಮಾರ್ನಿಂಗ್ ಒಂದು ಸ್ವಲ್ಪ ಆಯಾಸ ಆದರೆ ಸ್ವಲ್ಪ ಮಲ್ಕೋಬೋದು, ಬಟ್ ಜಾಸ್ತಿ ನಿದ್ದೆ ಮಾಡೋದು ಬೇಡ. ದಿವಸಕ್ಕೆ ಒಂದು 6-8 ಅವರ್ ನಿದ್ದೆ ಸಾಕು. ಜಾಸ್ತಿ ಮಾಡಿದ್ರೆ ನೀವು ಒಬೆಸಿಟಿ ಆಗುತ್ತೆ, ಆ್ಯಂಡ್ ನೆಕ್ಸ್ಟು ಆ್ಯಕ್ಟಿವ್ ಆಗಿರೋದಿಲ್ಲ ಬಾಡಿ, ಪಾಪು ಬಂದು ಚೆನ್ನಾಗಿ ಟರ್ನ್ ಆಗಬೇಕಲ್ವಾ. ಸೊ ಹಾಗಾಗಿ ನೀವು ಬಂದು ಚೆನ್ನಾಗಿ ವಾಕ್ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಮತ್ತು ಬಟರ್ಫ್ಲೈ ಎಕ್ಸಸೈಸಸ್ ಮಾಡಿ, ಇಂಥವೆಲ್ಲ ಮಾಡಿ. ಒಂದು ವೇಳೆ 9 ಮಂತಲ್ಲಿ ನಿಮಗೆ ಲೋ ಲೇಯಿಂಗ್ ಪ್ಲೆಸೆಂಟ್ ಇದೆ ಅಂತ ಡಾಕ್ಟರ್ಸ್ ಹೇಳಿದರೆ ರೆಸ್ಟ್ ಮಾಡಿ, ತೂಕ ಜಾಸ್ತಿ ಎತ್ತಬೇಡಿ, ಸ್ಟೆಪ್ಸ್ ಎಲ್ಲ ಜಾಸ್ತಿ ಎಕ್ಕಿ ಇಳಿಯೋದು ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ, ಮತ್ತು ಮನೆಯಲ್ಲಿ ಹೆವಿಯಾಗಿ ಬಗ್ಗಿ ಜಾಸ್ತಿ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ, ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಈ ಟೈಮಲ್ಲಿ ನಿಮ್ಮ ಮನೇಲಿ ಇನ್ನೊಂದು ಪಾಪು ಇದೆ, ನಿಮಗೆ ಪಾಪು ಇದೆ ಅಂದರೆ ಹೊಟ್ಟೆ ಮೇಲೆ ಕೂರಿಸ್ಕೊಳ್ಳೋದು, ಮಲಗಿಸ್ಕೊಳ್ಳೋದು ಅಂಥವೆಲ್ಲ ಜಾಸ್ತಿ ಮಾಡಬೇಡಿ. ಮತ್ತು ಚೇರಲ್ಲಿ ಜಾಸ್ತಿ ಕೂತ್ಕೋಬೇಡಿ, ಚಪ್ಪಂಗಲ್ಲಿ ಹಾಕ್ಕೊಂಡು ಕೆಳಗಡೆ ನೀಟಾಗಿ ಕೂತ್ಕೊಳ್ಳಿ, ಕಾಲುಗಳು ನೀಟಿ ಕೂತ್ಕೊಳ್ಳಿ, ಆದಷ್ಟು 90 ಡಿಗ್ರಿಯಲ್ಲಿ ಕೂತ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಮಾನಸಿಕವಾಗಿ ಆಗುವಂಥ ತೊಂದರೆ, ಇದು ಎಲ್ಲರಿಗೂ ಆಗುತ್ತೆ. ಲೇಬರ್ ವಾರ್ಡ್ ನೆನೆಸ್ಕೊಂಡು, ಡಿಲಿವರಿ ನೆನೆಸ್ಕೊಂಡು, ಒಂದು ವೇಳೆ ಸಿ ಸೆಕ್ಷನ್ನೇ ಅಂತ ಹೇಳಿದರೆ ಆಪ್ರೇಷನ್ ಪ್ರೊಸೀಜರನ್ನೆಲ್ಲ ನೀವು ಫೋನಲ್ಲಿ ಓಪನ್ ಮಾಡಿ ನೋಡೋದು, ಅದನ್ನೆಲ್ಲ ಸರ್ಚ್ ಮಾಡಿ ನೋಡೋದು, ಹೇಗೆ ಆಪ್ರೇಟ್ ಮಾಡ್ತಾರೆ, ಸಿ ಸೆಕ್ಷನ್ಗೆ ಹೇಗೆ ಸ್ಪೈನಲ್ ಕಾರ್ಡ್ಗೆ ಇಂಜೆಕ್ಟ್ ಮಾಡ್ತಾರೆ ಅನಸ್ತೇಷನ್ ಅಂತ ನೋಡೋದು. ಆ್ಯಂಡ್ ನೆಕ್ಸ್ಟು ಪಾಪು ಆದಮೇಲೆ ಹೇಗಿರುತ್ತೆ, ಮತ್ತು ಡಿಲಿವರಿ ಆಗೋವಾಗ ಹೇಗಿರುತ್ತೆ, ಇದನ್ನೆಲ್ಲ ನೆನೆಸಿ 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 ಪ್ಯಾನಿಕ್ ಆಗೋದ್ರಿಂದ ನಿಮಗೆ ಲೋ ಬಿ ಪಿನೋ ಹೈ ಬಿ ಪಿನೋ ಬಂದುಬಿಡುತ್ತೆ, ಸ್ಟ್ರೆಸ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ. ಇದೆಲ್ಲ ಒಂದು ಹೆಣ್ಣಿನ ಬಾಳಲ್ಲಿ ಇದು ಬಂದು ದಾಟ್ಕೊಂಬರ್ಬೇಕಾಗಿರೋ ಹಾದಿನೇ. ಸೊ ಹಾಗಾಗಿ ನೀವು ಬಂದು ಅದನ್ನೆಲ್ಲ ದೊಡ್ಡದಾಗಿ ತೊಗೊಂಡು ಎಕ್ಸ್ಟ್ರಾ ವರಿ ಮಾಡ್ಕೋಬೇಡಿ. ಅದನ್ನು ಬಂದು
ಒಂದು ಈಸಿಯಾಗಿ ಒಂದು ಟಾಸ್ಕ್ ಥರ ಅಂದ್ಕೊಳ್ಳಿ, ಇದನ್ನು ನನಗೆ ನಡೆದ್ರೆ ನನ್ನ ಕೈಯಲ್ಲಿ ಪಾಪು ಇರುತ್ತೆ ಅಂತ ನೀವು ಅಂದ್ಕೋಬೇಕು. ಹೆಲ್ದಿಯಾಗಿ ಫುಡ್ಗಳನ್ನು ತೊಗೋಬೇಕು, ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ಸ್ ಅದೆಲ್ಲ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು 9 ಮಂತಲ್ಲಿ ಕಂಪಲ್ಸರಿ ಮಾಡಬೇಕಾಗಿರೋದು ಡಿಲಿವರಿ ಬ್ಯಾಗ್ ಆ್ಯಂಡ್ ನೆಕ್ಸ್ಟು ಫೈನಾನ್ಷಿಯಲಿ ಫಿಟ್ ಆಗೋದು. ಸೊ ನೀವು ಫಸ್ಟು ಡಿಲಿವರಿ ಬ್ಯಾಗ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಫೈನಾನ್ಷಿಯಲಿ ಫಿಟ್ ಆಗೋದು ಅಂತಂದರೆ ದುಡ್ಡು ಕಾಸುಗಳನ್ನು ಮೊದಲೇ ಎತ್ತಿಟ್ಕೊಳ್ಳೋದು ತುಂಬ ಮುಖ್ಯ. ಇನ್ಶೂರೆನ್ಸ್ ಏನಾದರೂ ಕಟ್ಟಿದ್ದೀರಾ, 3 ವರ್ಷ ಮೇಲೆ ಕಟ್ಟಿದ್ದೀರಾ ಅಂದರೆ ಡಿಲಿವರೀಸ್ ಎಲ್ಲ ಫ್ರೀ ಆಗುತ್ತೆ, ನೋಡ್ಕೊಳ್ಳಿ. ಸೊ ಅಂಥವೇನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ದುಡ್ಡು ಕಾಸನ್ನ ಒಂದು ಅಟ್ಲೀಸ್ಟ್ ಒಂದು 50K ಆದ್ರೂ ನೀವು ಕೂಡಿಡೋದ್ರಿಂದ, ಒಂದು ವೇಳೆ ಅದು ಗೌರ್ಮೆಂಟ್ ಹಾಸ್ಪಿಟ್ಲೋ ಪ್ರೈವೇಟ್ ಹಾಸ್ಪಿಟ್ಲೋ ಯಾವುದಾದ್ರೂ ಕೈಯಲ್ಲಿ ನಮಗೆ ಅಂತ ಒಂದು ಸ್ವಲ್ಪ ಸೇವ್ ಇರೋವಾಗ ನಮಗದು ಯೂಸ್ ಆಗುತ್ತೆ. ಸೊ ಕೊನೆ ಟೈಮಲ್ಲಿ ಯಾರ ಮನೆ ಬಾಗಿಲಿಗೆ ಹೋಗಿ ನಿಲ್ಲೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಸೊ ಫೈನಾನ್ಷಿಯಲಿ ಆ್ಯಂಡ್ ನೆಕ್ಸ್ಟು ಮೆಂಟಲಿ ಫಿಸಿಕಲಿ ಎಲ್ಲನೂ ಫಿಟ್ ಆಗಿರಬೇಕು ಡೆಲಿವರಿಗೆ. ಸೊ ಇದು ತುಂಬ ಮುಖ್ಯ. ಮಗುವಿನ ಹೆಲ್ತನ್ನು ನಿಮ್ಮ ಒಂದು ಫಿಸಿಕಲಿ ಮೆಂಟಲಿ ಹೆಲ್ತ್ ಬಂದು ಕಾಪಾಡುತ್ತೆ, ನಿಮ್ಮ ಒಂದು ಫ್ಯಾಮಿಲಿ ಹೆಲ್ತನ್ನು ಬಂದು ನಿಮ್ಮ ಒಂದು ಫೈನಾನ್ಷಿಯಲಿ ಒಂದು ಫಿಟ್ಟಿಂಗ್ ಅನ್ನೋದು ಬಂದು ನೋಡ್ಕೊಳ್ಳುತ್ತೆ. ಸೊ ಇಷ್ಟನ್ನು ನೋಡ್ಕೊಳ್ಳಿ, ಬೆಸ್ಟ್ ಹಾಸ್ಪಿಟಲ್ ಚೂಸ್ ಮಾಡಿ, ಗೈನಕಾಲಜಿಸ್ಟ್ ಪ್ರತಿಯೊಂದು ಅಷ್ಟೇ ಬೆಸ್ಟಾಗಿ ಚೂಸ್ ಮಾಡಿ ಇಟ್ಕೊಂಡು ಹಾಸ್ಪಿಟ್ಲ್ಗೆ ಹೋಗೋದು ತುಂಬ ಮುಖ್ಯ. ಓಕೆ, ಈಗ ಇನ್ನೇನು ಜನವರಿ ಎಂಡಿಂಗೋ ಇಲ್ಲಾಂದರೆ ಫೆಬ್ರವರಿನೋ ಮಾರ್ಚೋ ಡೆಲಿವರಿ ಇದೆ ಅಂತಂದರೆ, ಸೊ ಈ ಪ್ರಿಕಾಷನ್ ಎಲ್ಲ ಫಾಲೋ ಮಾಡಿಕೊಂಡು ಹೆಲ್ದಿಯಾಗಿರೋದು ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಬಣ್ಣತನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಟೇಕ್ ಕೇರ್, ಬಾಯ್.